ಡ್ರೈವಿಂಗ್ ಕಲ್ತ್ಕೊಳ್ಳಕ್ಕೆ ಇಲ್ಲಿ ಇನ್ಯಾತಕ್ಕೆ ಬರ್ತಾರೆ ಜನ? ನಾನ್ ಏನ್ ಕೇಳ್ಬೇಕು ಅಂತಿದ್ದೀನಿ ಅಂದ್ರೆ ಡ್ರೈವಿಂಗ್ ಫೀಸ್ ಎಷ್ಟು ಅಂತ ತಾನೆ? 500 ರೂಪಾಯಿ. ನಾನ್ ಕೇಳ್ಬೇಕು ಅಂತಿರೋದು ಡ್ರೈವಿಂಗ್ ಫೀಸ್ ಜಾಸ್ತಿ ಅಂತ. ಅಯ್ಯೋ, ಈ ಕಾಲದಲ್ಲಿ ಪೆಟ್ರೋಲ್ ಬೆಲೆ ಎಷ್ಟು ಜಾಸ್ತಿ, ಸ್ಪೇರ್ ಪಾರ್ಟ್ಸ್ ಬೆಲೆ ಎಷ್ಟು ಜಾಸ್ತಿ, ನಾನೆಲ್ಲಿ ಹೇಳ್ಕೊಡ್ಲಿ ಚೀಪ್ ಆಗಿ ಡ್ರೈವಿಂಗ್? ನಾನ್ ಕೇಳ್ಬೇಕು ಅಂತಿರೋದು ಈ ಕುಳ್ಳನತ್ರ ಹ್ಯಾಕ್ ಡ್ರೈವಿಂಗ್ ಕಲಿಯೋದು ಅಂತ ತಾನೆ? ಈಶ್ವರ ಮುದಿ ಎತ್ತಿನ ಮೇಲೆ ಕೂತ್ಕೊಂಡು ಹಿಮಾಲಯ ಪರ್ವತನ ಹತ್ತದ ಹಾಗೆ ಈ ಕುಳ್ಳ ಈ ಕಾರ್ ನಲ್ಲಿ ಕೂತ್ಕೊಂಡು ತಿರುಪತಿ ಬೆಟ್ಟನ ಹತ್ತಾನೆ 10 ನಿಮಿಷದಲ್ಲಿ? ಅದಲ್ಲ ಮಿಸ್ಟರ್, ಆ ಕುಳ್ಳಿ. ಓ, ಕುಳ್ಳಿ ವಿಷಯನ? ಅವಳೊಬ್ಳು ಕೆಲಸಕ್ಕೆ ಬಾರದವಳು, ಅಪ್ರಯೋಜಕಳು, ಅಯೋಗ್ಯಳು. ಆ ಕುಳ್ಳಿ ನಿಮಗೆ ಇಷ್ಟ ಆಗ್ಲ ತಾನೆ? ನನಗೂ ಇಷ್ಟ ಆಗಲ್ಲ. ಐ ಡೋಂಟ್ ಲೈಕ್ ಹರ್, ಐ ಹೇಟ್ ಹರ್. ಆರ್ಡರ್ ಆರ್ಡರ್ ಮುಚ್ಚಿ ಬಾಯ್ನ. ನೋಡ್ರೆ, ನಾನು ಅವಳ ಲಾಯರ್, ಹೆಸರು ವೆಂಕಟೇಶಯ್ಯ ಅಂತ. ಬಿಸಿನೆಸ್ ವಿಷಯ ಮಾತಾಡೋಕ್ ನನ್ನ ಅವಳು ಕಳಿಸಿದಾಳೆ. ಬಿಸಿನೆಸ್? ಹೌದು. ಏನ್ ಬಿಸಿನೆಸ್? ಈ ಕಾರು, ತಪ್ಪ ಕಾರು. ಇದನ್ನಿಟ್ಕೊಂಡು ನೀನ್ ಲಾಟ್ರಿ ಹೊಡಿಬೇಡ. ಅವಳಿಗೆ ಮಾರ್ಬಿಟ್ರೆ ಇದನ್ನ ಜಜ್ಜಿ ಮುರಿದು ಗುಜರಿಗಾಗ್ತಾಳಂತೆ. ನಡೀರಿ ನಡೀರಿ, ಇದು ಸಾಮಾನ್ಯವಾದ ಕಾರ್ ಏನ್ರಿ? ಇದು ನಮ್ಮ ಅಪ್ಪನ ಕಾರು, ಕುಳ್ಳನ ಕಾರು. ಇನ್ನೊಂದ್ಸಾರಿ ಕುಳ್ಳಿ ವಿಷಯ ಎತ್ಕೊಂಡು ನಾನು ಇಲ್ಲಿ ಬಂದ್ರಿ ಅಂದ್ರೆ ನಾನು ಕಾರ್ ಮೇಲ್ ಕೂತಿರ್ತೀನಿ, ನೀವು ಕಾರ್ ಕೆಳಗ್ ಬಿದ್ದಿರ್ತೀರಾ. ಹುಷಾರ್. ಒಳ್ಳೇದು. ನಾನೀಗ ಏನ್ ಹೇಳ್ಬೇಕು ಅಂತ ಇದೀನಿ ಅಂದ್ರೆ, ನಾನಿವಾಗ ಏನು ಮಾಡ್ಬೇಕು ಅಂತ ಇದೀನಿ ಅಂದ್ರೆ? ಏನು